ಇವತ್ತರಿಂದ ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿರೋರು ಇವರೇನೆ, ಬೇರೆ ಇನ್ಯಾರು ಇಲ್ಲ. ಇವತ್ತು ಮಾತ್ರ ಅಯ್ಯೋ ಏನು ನಮ್ಮಂಥ ದೇವರೇ ಇಲ್ಲ, ನಮ್ಮಂಥ ದಿಂಡ್ರೇ ಇಲ್ಲ ಅಂತ ಅಂತಾರೆ. ಭ್ರಷ್ಟಾಚಾರ ಮಾಡ್ಕೊಂಡು ಬಂದಿದ್ದಕ್ಕೇ ಈ ಸ್ಥಿತಿ ಬಂದಿದೆ ಅವರಿಗೆ. ಸೆಂಟ್ರಲಲ್ಲಿ 52 ಸೀಟ್ ಇದೆ, ಜಾಸ್ತಿ ಬರುತ್ತೆ 110 120 ಅಂತಾರೆ. 110 ಬರಲ್ಲ, 120 ಬರಲ್ಲ, ಇನ್ನೂ ಕೆಳಗಿಳಿತಾರೆ ವಿನ ಮೇಲೆ ಬರಲ್ಲ. ಯಜಮಾನರು ಸೆಂಟ್ರಲ್ ಅದ್ರ ಲೋಕಸಭಾ ಚುನಾವಣೆ ವಿಷಯ ಮಾತಾಡಿದರು. ಬೇರೆ ದೇಶಾದ್ಯಂತ ಬಿಟ್ಬಿಡಿ, ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ಸುತ್ತೆ? 25 ಜನ ಹಾಲಿ MPಗಳ ನಿಮಗೆ ಕಾಂಗ್ರೆಸ್ ಬಂದಿದೆ, JDS ಚುನಾವಣೆ ಮೊನ್ನೆ ಚುನಾವಣೆ ನಮ್ಮ ಆಡಳಿತ ವಿರೋಧಿ ನಿಲುವು ಸ್ವಲ್ಪ ಕಾರಣ ಆಗಿದೆ, ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯು ಕಾರಣ ಆಗಿದೆ. ನಿರೀಕ್ಷೆ ಮೇಲೆ ಅವರು ಗೆದ್ದಿದ್ದಾರೆ. ಈ ಚುನಾವಣೆಯಲ್ಲಿ ಈ ನಾಡ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮತದಾರರ ಮನೋಸ್ಥಿತಿಯೇ ಬದಲಾಗುತ್ತೆ. ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಸಾರ್ವಜನಿಕ ಜೀವನದ ಅನುಭವದ ಆಧಾರದಲ್ಲಿ ಹೇಳ್ತೇನೆ, ಮೊನ್ನಿನ ಚುನಾವಣೆ ಫಲಿತಾಂಶಕ್ಕೂ ನಾಡಿನ ಪಾರ್ಲಿಮೆಂಟಿನ ಚುನಾವಣೆ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗುತ್ತೆ. ಬಹುದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ ಅಂತ ನನಗನ್ಸುತ್ತೆ. ಈಗ ಅನ್ಸೋದು ನೀವು ಗ್ಯಾರಂಟಿ ಯೋಜನೆಗಳು ದೊಡ್ಡ ಪರಿಣಾಮ ಬೀರ್ತು ವಿಧಾನಸಭೆ ಮೇಲೆ ಅಂದ್ರಿ, ಲೋಕಸಭೆಗೂ ಒಂದು ಗ್ಯಾರಂಟಿ ಹೇಳ್ತಾರೆ ಸರ್ ಅವರು? ಇಲ್ಲ, ಈಗ ಲೋಕಸಭೆಗೂ ಒಂದು ಗ್ಯಾರಂಟಿ ಕೊಡ್ತಾರೆ ಅವರು? ಪಾರ್ಲಿಮೆಂಟಲ್ಲಿ ಗೆದ್ದವನೊಬ್ಬ ರಾಷ್ಟ್ರೀಯತೆ ವಿಚಾರಕ್ಕೆ ಜನ ಒಟ್ಟಾಗ್ತಾರೆ. ಓಕೆ, ಅಸೆಂಬ್ಲಿಯಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಯೋಜನೆಗಳು ಮತ್ತು ಅವರಿಗೆ ಸಿಗುವಂಥ ಸಹಾಯಗಳ ಬಗ್ಗೆ ಒಟ್ಟಾಗ್ತಾರೆ. ಗ್ರಾಮ ಪಂಚಾಯತಲ್ಲಿ ಯಾವ ಚಿಹ್ನೆ ಕೂಡ ಇಲ್ಲ, ಬಡವರು ಚಾಕರಿ ಮಾಡೋನು ಗೆಲ್ತಾನೆ. ಅವ್ನು ಯಾವ ಪಕ್ಷ ಯಾವ ಧರ್ಮ ಯಾವ ಚಾಕರಿ ಅಂತಿಲ್ಲ ಅವನಿಗೆ. ಈ ಹೋಗಿ ನಿಮ್ಮ ಮೀಟರ್ ಬಿಲ್ ಕಟ್ಟಿ ಬರ್ತಾನೆ, ಆರೋಗ್ಯ ಸರಿ ಇಲ್ಲದ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಬಡವರು ಚಾಕರಿ ಮಾಡೋನು, ಮನೆ ಮಗನಂಗೆ ಕೆಲಸ ಮಾಡ್ತಾನೆ ಅವನೊಬ್ಬ. ಅವನಿಗೆ ಜಾತಿ ಗೀತಿ ಧರ್ಮ ಎಂಥದಿಲ್ಲ. ಏಯ್, ಇವ ನಮ್ಮ ಮನೆ ಹುಡುಗ ಇದ್ದಂಗೆ ಅಂತಿಲ್ಲ, ಅವ್ನಿಗೆ ಊಟಾಕ್ಬಿಡ್ತಾರೆ. ಹಾಗೆ ಗ್ರಾಮ ಪಂಚಾಯತಿಗೆ ವ್ಯಕ್ತಿ ನೋಡಿ ಹಾಕಿರ್ತಾರೆ, ತಾಲೂಕು ಜಿಲ್ಲೆ ರಾಜ್ಯಕ್ಕೆ ವಿಷಯ ಮತ್ತು ಸರ್ಕಾರ ನೋಡಿರ್ತಾರೆ, ರಾಷ್ಟ್ರೀಯತೆ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಾಗ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಭಾರತ ದೇಶದಲ್ಲಿರುವಂಥ ಪ್ರತಿ ಮನೆಯನ್ನು ಗಮನದಲ್ಲಿಟ್ಟುಕೊಂಡ್ರೆ ನಮಗೊಬ್ಬ ಯೋಗ್ಯ ಬೇಕು ಅಂತ, ನಮಗೊಬ್ಬ ದಕ್ಷ ಆಡಳಿತಗಾರ ಬೇಕು, ಸಮಾಜ ಕಟ್ಟುವನು ಬೇಕು, ಒಬ್ಬ ಚೌಕಿದಾರ ಬೇಕು ಅಂತೇಳಿ ಟೀಕೆಪಣೆ ಹೇಳ್ತೇವಲ್ಲ, ಜನರ ಆಸೆಗಳಿರುವುದೇ ಮೋದಿ ಮೇಲೆ. ಈ ಲೋಕಸಭಾ ಚುನಾವಣೆಯಲ್ಲಾದರೂ ರಾಜ್ಯದ BJP ಮುಖಂಡರು ಒಂದಾಗಿ ಕೆಲಸ ಮಾಡಬಹುದಾ ಅಂತ ಕಾರ್ಯಕರ್ತರಲ್ಲಿ ಒಂದು ಪ್ರಶ್ನೆ ಇದೆ. ಅಲ್ಲ, ಒಂದೇ ನಿಮಿಷ, ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ, ಕೊಡು ಅಂದ್ರೆ ನಾನೇ ಲಿಸ್ಟ್ ಕೊಡ್ತೀನಿ, ಯಾರ್ಯಾರನ್ನ ಯಾರ್ಯಾರು ಸೋಲ್ಸಿದ್ರು ಅಂತ. ನಿಮ್ಮವ್ರನ್ನ ಸೋಲ್ಸಿದ್ದು ಲೋಕಸಭಾ ಚುನಾವಣೆ ನೀವೇ ಇಟ್ಕೊಳ್ಳಿ, ಲೋಕಸಭೆಯಲ್ಲಿ ಆ ಸಮಸ್ಯೆ ಬರುವುದಿಲ್ಲ. ಧನ್ಯವಾದ ಶ್ರೀನಿವಾಸ್ ಪೂಜಾರಿ, ಇಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ನನ್ನ ಪ್ರಶ್ನೆಗಳಿಗೆ ಮತ್ತು ಅವನಿತರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.